ನಮಸ್ಕಾರ ಮಿತ್ರರೇ, ಈ ಪ್ರಶ್ನೆಯನ್ನು ನಾವು ನೋಡೋಣ. ಇಲ್ಲಿ ನೋಡಿ, ಎರಡು ಸಂಖ್ಯೆಗಳ ವ್ಯತ್ಯಾಸವು 11 ಮತ್ತು ಅವುಗಳ ಮೊತ್ತದ 1/5 ಭಾಗವು 9 ಆಗಿದೆ. ಹಾಗಾದರೆ ಆ ಸಂಖ್ಯೆಗಳು ಯಾವು? ಇಲ್ಲಿ ಸಂಖ್ಯೆಗಳನ್ನು ಕೊಡಲಾಗಿದೆ, ಇದರಲ್ಲಿ ಯಾವುದು ಸರಿ ಅನ್ನೋದು ನಾವು ಕಂಡುಹಿಡಿಯಬೇಕು. ನೋಡೋಣ ಬನ್ನಿ, ಎರಡು ಸಂಖ್ಯೆಗಳ ವ್ಯತ್ಯಾಸ 11 ಇದೆ. ಅಂದರೆ ನಾವು ಇಲ್ಲಿ ಸಂಖ್ಯೆಗಳನ್ನು x-y ಅಂತ ತೆಗೆದುಕೊಳ್ಳೋಣ. ಎರಡು ಸಂಖ್ಯೆಗಳು, ಅವುಗಳ ವ್ಯತ್ಯಾಸ 11 ಇದೆ ಮತ್ತು ಅವುಗಳ ಮೊತ್ತದ 1/5 ಭಾಗವು 9 ಆಗಿದೆ. ಅಂದರೆ ಇಲ್ಲಿ 1/5 × x + y, ಅವುಗಳ ಮೊತ್ತದ x + y = 9 ಇದೆ. ಅಥವಾ ಇದನ್ನು ನಾವು x + y = 5 ಬಲಭಾಗದಲ್ಲಿ ಊರೇ ಗುಣಾಕಾರ ಮಾಡಿದರೆ 45 ಆಯಿತು. ಇವೆರಡನ್ನು ತೆಗೆದುಕೊಳ್ಳೋಣ. x-y = 11 ಮತ್ತು x + y = 45. ಈ ಎರಡು ಸಮೀಕರಣ ನಾವು ಕೂಡಿಸೋಣ. ಇಲ್ಲಿ -y + y ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x = ಇವೆರಡನ್ನು ಕೂಡಿಸಿದರೆ ನಮಗೆ 45 + 11 ಇದಾಯಿತು 56. ಈಗ ನಾವು x ಬೆಲೆಯನ್ನು ಕಂಡುಹಿಡಿಯೋಣ. ಅಂದರೆ x2x = 56 ಆಯಿತು, ಅಥವಾ x = 56/2. ಅಂದರೆ x = ಇದನ್ನು 2 ಭಾಗ ಮಾಡಿದರೆ 28 ಆಯಿತು. ಎಕ್ಸ್ ವ್ಯಾಲ್ಯೂ 28 ಆಯಿತು. ಈಗ ನಾವು ಈ ಇಕ್ವೇಷನ್ನ ತೆಗೆದುಕೊಳ್ಳೋಣ. ದೇರ್ಫೋರ್ x + y = 45 ಅಥವಾ y = 45 - x ಆಯಿತು, ಅಥವಾ y = 45 - 28. ಇಲ್ಲಿ ನೋಡಿ, y 45 - 28, 28 ಕಳೆದರೆ ನಮಗೆ y ವ್ಯಾಲ್ಯೂ 17 ಬರುತ್ತದೆ. ಅಂದರೆ x = 28 ಆಯಿತು ಆ್ಯಂಡ್ y = 15 ಆಯಿತು. ನಮಗೆ ಉತ್ತರ ಇಲ್ಲಿ ಡಿ ಕರೆಕ್ಟ್ ಇದೆ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಧನ್ಯವಾದಗಳು.